ರಸಗೊಬ್ಬರ ಖಾತೆ ಬೇರೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇತ್ತ? ಎಕ್ಸ್ಪೆಕ್ಟೇಷನ್ ಅದೇನು ಇತ್ತಿಲ್ಲ. ಮೋದಿ ಅವರು ಗವರ್ಮೆಂಟ್ ಅಲ್ಲಿ ಯಾವ ತರ ಇದು ಕೊಟ್ಟಿದ್ದಾರೋ, ಶಿವಸನ್ ಗೌಡರು ಆತರ ತಂದೆಯವರು ಆತರ ವರ್ಕ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅವ್ರ ಹತ್ರ. ಸೊ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಅದೊಂದು ಒಳ್ಳೆ ಇದೆ. ಸೊ ಅದ್ರಲ್ಲಿ ಒಳ್ಳೆ ಇದೆ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಅನಂತ್ ಕುಮಾರ್ ಅವ್ರು ನಿಧನರಾದಾಗ ಈ ಖಾತೆ ನಿಮ್ ತಂದೆ ಅವ್ರಿಗೆ ಸಿಕ್ಕಿತ್ತು. ಸೊ ಅದ್ರಲ್ಲೇ ಒಂದು ಎಕ್ಸ್ಪರ್ಟ್ ಆಗಿದ್ದಾರೆ ಅವ್ರ ನಿಟ್ಟಿನಲ್ಲಿ, ಅದನ್ನೇ ಕಂಟಿನ್ಯೂ ಮಾಡಿರ್ಬೋದು ಅಂತ ಅನ್ಸುತ್ತಾ ನಿಮ್ ಅನಿಸಿಕೆ? ಹೌದು ಹೌದು, ನನಗೆ ಗೊತ್ತಿರೋ ಹಾಗೆ ಹಾಗೆ ಆಗಿದೆ. ಯಾಕಂದ್ರೆ ಅದ್ರಲ್ಲಿ ಅಷ್ಟು ಈಸಿನೂ ಇಲ್ಲ, ಟೆಕ್ನಿಕಲಿ ತುಂಬಾ ಇದು ಮಾಡಕ್ಕಿದೆ. ಸೊ ಹೀಸ್ ಅ ಗುಡ್ ವೇಸ್ ಅಂಡ್ ದಸ್ ಅ ಗುಡ್ ಮಿನಿಸ್ಟರ್ ಹಿ ಹಸ್ ಗಾಟ್ ಇಟ್. ದಟ್ಸ್ ವಾಟ್ ಐ ಕ್ಯಾನ್ ಸೇ ಟೆಲ್ ಇಟ್ ಟು ಯು. ಅಂದ್ರೆ ಈ ಖಾತೆ ಹಂಚಿಕೆ ಬಗ್ಗೆ ಏನಾದ್ರೂ ನಿಮ್ ತಂದೆ ಏನಾದ್ರೂ ಮಾತಾಡಿದ್ರ ಮನೆಯಲ್ಲಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ? ಅಂದ್ರೆ ಇಂತ ಸಿಗಬಹುದು ನಿರೀಕ್ಷೆ ಅಂತ ಯಾವ್ದು ಇರ್ತಿಲ್ಲ. ನಿರೀಕ್ಷೆ ಅಂತ ಯಾಕಂದ್ರೆ ಬೇಕಾದ್ರೆ ಜನರಿಗೆ ಬೇಕಾದಾಗ ಯಾವ ತರ ಕೆಲಸ ಸಿಗ್ತದೋ ಅದನ್ನ ಮಾಡುವಂತ ಕೆಲಸ ನನ್ನ ಅಪ್ಪ ಮಾಡ್ತಾರೆ, ಡಿ ವಿ ಅವ್ರು ಮಾಡ್ತಾರೆ. ಅದ್ರಲ್ಲಿ ಅದೇ ಆ ಮಿನಿಸ್ಟರ್ ಆಗ್ಬೇಕು ಈ ಮಿನಿಸ್ಟರ್ ಆಗ್ಬೇಕು ಅಂತ ಏನು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ರು. ಅದೇ ನೆನ್ನೆನು ಸದಾನಂದ ಗೌಡರು ಹೇಳ್ತಾ ಇದ್ರು ಅಂದ್ರೆ ಮೋದಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಒಂದು ಹುಲ್ ಕಡ್ಡಿ ಸಿಕ್ಕಿದ್ರು ಕೂಡ ಅದು ಬಹಳ ದೊಡ್ಡ ವಿಚಾರ, ಅಂತದ್ರಲ್ಲಿ ನನ್ಗೆ ಸಚಿವ ಸ್ಥಾನ ಸಿಕ್ಕಿರೋದೇ ಒಂದು ಪುಣ್ಯದ ವಿಷಯ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ಸೊ ಈಗ ಅದಿರುವ ವಿಷಯ ಈಗ ಮಿನಿಸ್ಟರ್ ಇದ್ರಲ್ಲಿದ್ದಾಗ ಜನರಿಗೆ ಏನೇನು ಕೆಲಸ ಮಾಡ್ಬೋದು, ಏನೇನು ಹೆಲ್ಪ್ ಮಾಡಿಕೊಡ್ಬೋದು, ಅದನ್ನ ಮಂತ್ವ ಮಿನಿಸ್ಟರ್ಗಳು ಸಿಕ್ಕಿದ್ರಲ್ಲೇ ಎಲ್ಲ ಒಳ್ಳೆ ಇದೆ ಸಿಕ್ಕಿದೆ ಅವರಿಗೆ. ಅಂದ್ರೆ ಈ ಖಾತೆ ಹಂಚಿಕೆ ಆದ್ಮೇಲೆ ಕನ್ಫರ್ಮ್ ಆದ್ಮೇಲೆ ಏನಾದ್ರು ಮಾತಾಡಿದ್ರ ನೀವು ತಂದೆ ಹತ್ರ? ಇಲ್ಲ ಇಲ್ಲ, ಅಂದ್ರೆ ಇಲ್ಲಿ ಎಲ್ಲೋ ಕಾರ್ಯಕರ್ತರು ಇಲ್ಲಿ ಡೆಲ್ಲಿಯಲ್ಲಿ ಇರೋರೆಲ್ಲ ಬಂದಿದ್ದಾರೆ. ಸೊ ಹಾಗೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಫೈನ್, ಅಂದ್ರೆ ಈ ಖಾತೆ ಹಂಚಿಕೆ ಬಗ್ಗೆ ಏನ್ ತಗಾದೆ ಇಲ್ಲ, ನೀವೆಲ್ಲ ಸ್ಯಾಟಿಸ್ಫೈಡ್? ನಾವು ಮತ್ತೆ ಕಾರ್ಯಕರ್ತರು ಎಲ್ಲ ಖುಷಿಲಿದ್ರೆ ನಾವು ಎಲ್ಲ ಖುಷಿಲಿ ಇರ್ತೇವಲ್ಲ. ಅಂದ್ರೆ ಈಗ ಈಗ ಒಬ್ಬ ಮತದಾರನಾಗಿ ಸೊ ನಿಮ್ಮ ತಂದೆಯಿಂದ ಏನೆಲ್ಲ ನಿರೀಕ್ಷೆ ಇದೆ ನಿಮಗೆ? ನಮಗೆ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಮಗೂ ಒಂದ್ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದನ್ನ ಏನಂತ ವಿಷಯ ನಮ್ಗೆ ಗೊತ್ತಾದ್ರೆ ಅಲ್ವಾ ನಾವು ಹೇಳಲಿಕ್ಕೆ ಆಗುದು. ನಮಗೆ ಗೊತ್ತಿಲ್ಲದೆ ಹೇಳಿ ನಂಗೆ ಆಚೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಅದೇ ಈಗ ಕ್ಯಾಬಿನೆಟ್ ಈಗ ಫೈನಲ್ ಆಗಿದೆ, ಇಲಾಖೆ ಎಲ್ಲ ಹಂಚಿಕೆ ಆಗಿದೆ, ನಾವು ಕೇಳ್ಪಟ್ವಿ, ಇನ್ನು 100 ಡೇಸ್ ಪ್ಲಾನ್ ಎಲ್ಲ ಇದೆ, ತುಂಬಾ ಸ್ಟ್ರಾಟಜಿ ಮಾಡಿದ್ದಾರೆ ಈ ಸತಿ ಮೋದಿ ಅವರು ಅಂತ, ಮೋದಿ ಅಂಡ್ ಟೀಮ್. ಸೊ ಈ 100 ಡೇಸ್ ಅಲ್ಲಿ ನಿರೀಕ್ಷೆಗಳು ಏನಿರ್ಬೋದು ಕಾರ್ತಿಕ್ ಅವ್ರದ್ದು? ನಮಗೆ ಬೇಕಾದ್ದು ಒಂದೇ, ಜನರಿಗೆ ಆಗುವಂತ ಕೆಲಸವನ್ನು ಮಾಡಿಕೊಡುವಂತ ಸರ್ಕಾರ ಮಾಡಿಕೊಡ್ಬೇಕು, ಮಾಡ್ತಾರೆ ಅಂತ ನನಗೆ ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ಅವ್ರ ಹತ್ರ. ಸೊ ಈಗ ತಂದೆಯವರಿಗೆ ಯಾವ ಇದು ಸಿಕ್ಕಿದೋ ಅದರಲ್ಲಿ ನಾವೆಲ್ಲ ಖುಷಿಯಾಗಿದ್ದೀವಿ. ಅದರಿಂದವೇ ಜನರಿಗೆಲ್ಲ ಒಂದು ಹೆಲ್ಪ್ ಆಗುವಂತ ಇದು ಬಂದಿದೆ ಅಂತ ಇದಾಗ್ಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ನಮಗೆ ಸಹಜವಾಗಿ ಸಂತೋಷ ಆಗಿದೆ ಅಂತ ಸದಾನಂದ ಗೌಡರ ಮಗ ಹೇಳ್ತಾ ಇದ್ರು. ಸೊ ಈ ಬಗ್ಗೆ